ನಮಸ್ತೆ ಕರ್ನಾಟಕ, ಅಮ್ಮನ ಕೈ ರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಇವತ್ತು ರುಚಿಯಾದ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಟೊಮೆಟೊ ಚಟ್ನಿ, ಆದರೆ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದು ಅಂತ ನಾನು ಇವಡೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಟೇಸ್ಟಾಗಿರುತ್ತೆ ಇದು. ರೈಸ್ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿಗೆ, ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಮನೇಲಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಕ್ಯಾರಿಯರ್ಗಳು ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು. ತುಂಬ ಈಸಿ ಇದೆ, ಬೇಗನೆ ಆಗುತ್ತೆ, ಬೇಗ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟ್ ಕೂಡ ಇರುತ್ತೆ. ಅದರ ಬನ್ನಿ, ಈ ಥರ ರುಚಿಯಾದ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ಇವಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಹುಟ್ಟಿನ ಜನ ಚೆನ್ನಾಗಿ ಏನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಈ ಥರ ರುಚಿಯಾದ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ಇವಡೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನೋಡಿ, ಇವತ್ತು ನಾನು ನಿಮಗೆ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮತ್ತಿನಲ್ಲಿ ಒಂದು ಕಾನಿಗೆ 2 ಟೀಸ್ಪೂನ್ ಆಗಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿಯಾಗಿದೆ, ಇದಕ್ಕೆ 1 ಟೀಸ್ಪೂನ್ ಆಗಷ್ಟು ಸಾಸಿವೆ, ಕರಿಬೇವು, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ 1 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಕಪ್ ಆಗೋಷ್ಟು ಈರುಳ್ಳಿ, ಈರುಳ್ಳಿ ಕೈ ಆದರೆ ಈಗ ನಾನು ಇದಕ್ಕೆ 1-3 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 1/2 ಟೀಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕೋದ್ರೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ, ಬೇಗನೆ ಬೇಯುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ 5 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ 1 ಟೀಸ್ಪೂನು, ಸಾಂಬಾರ್ ಪೌಡರ್ 1 ಟೀಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ ಪೌಡರ್ 1 ಟೀಸ್ಪೂನು ಮತ್ತು ಅರಶಿನ ಪೌಡರ್ 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೋ ಫ್ಲೇಮಲ್ಲಿ 1-2 ನಿಮಿಷ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಗಿದೆ ನೋಡೋಣ. ನೋಡಿ, ರೆಡಿಯಾಗಿದೆ. ಈಗ ನಾವು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ರೆಡಿಯಾಗಿದೆ ಇದು. ನೋಡಿದ್ರಲ್ಲ, ರುಚಿಯಾದ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ತುಂಬ ಈಸಿ ರೆಸಿಪಿ ಇದು, ಬೇಗನೆ ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇವರೇ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.